ಕವಿದ ಕಥೆಯು ಅರಗದಿಂದ ಕಥೆಯು ನಾನು ಅದೆ ಪರಿಮಳ ಹೇಳಿದು. ಸುಧಾ, ಓ ಸುಧಾ, ಸುಧಾ. ಅಯ್ಯೋ, ಇವತ್ತು ಹೆದರಿಸ್ಬೇಡ ಗೋಪಿ, ಈಗಾಗ್ಲೇ ನಾನು ಟೆನ್ಷನ್ ಅಲ್ಲಿ ಇದ್ದೇನೆ. ಅಯ್ಯೋ, ನಾನು ಎಲ್ಲಿ ಹೆದರಿಸ್ದೆ, ನಾನು ಆಟ ಆಡೋಕ್ ಕರ್ದೆ ಅಷ್ಟೇ. ನೋಡು, ನೀನ್ ಇಲ್ಲಿ ಆರಾಮಾಗಿ ಕೂತಿದ್ಯಾ, ಆದ್ರೆ ನಾನ್ ಟೆನ್ಷನ್ ಅಲ್ಲಿ ಇದ್ದೀನಿ. ನಿನ್ಗೆ ಯಾವ ವಿಷಯದ ಬಗ್ಗೆ ಟೆನ್ಷನ್ ರತ್ನ? ನನ್ ಡಾನ್ಸ್ ಪರ್ಫಾರ್ಮೆನ್ಸ್ ಇದೆ ಸುಧಾ, ನನಗೆ ಅನ್ನಿಸ್ತಿದೆ ಇದು ಪರ್ಫಾರ್ಮೆನ್ಸ್ ಅಲ್ಲ, ನನಗೆ ಎಕ್ಸಾಮ್ ಇದೆ ಅಂತ. ವಿಷಯ ಇಷ್ಟೇನಾ? ಅಮ್ಮ ನಿಮ್ಗೆ ಇವಾಗ ಒಂದ್ ಸ್ಟೋರಿ ಹೇಳ್ತಾರೆ, ಆಗ ನಿಮ್ ಟೆನ್ಷನ್ ಪುರ್ ಅಂತ ಹೊಡಕ್ ಬಿಡುತ್ತೆ. ಗುಡ್ ಐಡಿಯಾ. ಈಗಂತೂ ನಿಮ್ ಕತೆ ಹೇಳಲೇಬೇಕಮ್ಮ. ಆಯ್ತು ಆಯ್ತು. ಮಿನಿಸ್ಟರ್ಸ್ ಟೆಸ್ಟ್. ರಾಜ ವಿದ್ಯಾಧರನಿಗೆ ಒಬ್ಬ ಮಂತ್ರಿಯ ಅವಶ್ಯಕತೆ ಇತ್ತು. ಅವನು ಬುದ್ಧಿವಂತ ಮತ್ತೆ ಒಳ್ಳೆ ಸಲಹೆ ಕೊಡವನು ಬೇಕಿತ್ತು. ಕೇಳಿ ಕೇಳಿ, ಮಹಾರಾಜರ ಆದೇಶವನ್ನ ಕೇಳಿ. ಇವತ್ತಿನಿಂದ ಸರಿಯಾಗಿ 4 ತಿಂಗಳಾದ್ಮೇಲೆ ಮಹಾರಾಜರಿಗೋಸ್ಕರ ತಮ್ಮ ಹೊಲದಲ್ಲಿ ಬೆಳೆದಿರುವಂತಹ ತಾಜಾ ತಾಜಾ ತರಕಾರಿ ಮತ್ತೆ ಬುದ್ಧಿ ತುಂಬಿರೋ ಪಾತ್ರೆಯನ್ನ ತಗೊಂಡು ಯಾರು ತಮ್ಮ ನೆರಳನ್ನ ಅನುಕರಣೆ ಮಾಡಿಕೊಂಡು ಅರಮನೆಗೆ ಬರ್ತಾರೋ ಅವರನ್ನ ರಾಜ್ಯದ ಮಂತ್ರಿಯನ್ನಾಗಿ ಮಾಡ್ತಾರಂತೆ. ಕೇಳಿ, ನನ್ನ ದುಡ್ಡಿನ ಮೇಲಾಣೆ ಮಂತ್ರಿ ಅಂತ ನಾನೇ ಆಗೋದು. ನಡಿಯೇ, ಬೇಗ ಬೇಗ ಕೆಲಸ ಮಾಡೋಣ, ಮಂತ್ರಿ ಅಂತೂ ಆಗ್ಬೇಕಲ್ವಾ. ಹಾ ಹಾ, ಬನ್ನಿ. ಅರಮನೆಗೆ ತಾಜಾ ತರಕಾರಿ ತಗೊಂಡು ಹೋಗೋದಿಕ್ಕೆ ಎಲ್ರೂ ತಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಸಾರಂಗನ ತಯಾರಿ ಎಲ್ರಿಗಿಂತ ಬೇರೆನೆ ಆಗಿತ್ತು. ಯಾರಿಗೂ ಅರ್ಥನೇ ಆಗ್ತಾ ಇರ್ಲಿಲ್ಲ ಅವನ್ ಏನ್ ಮಾಡ್ತಿದ್ದಾನೆ, ಅವನ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ. ಸಾರಂಗ, ನೀನ್ ಅರಮನೆಗೆ ತಾಜಾ ತರಕಾರಿ ತಗೊಂಡು ಹೋಗ್ಬೇಕು, ಮಣ್ಣಲ್ಲ. ಇದೇ ತರ ದಿನಗಳು ಕಳೀತಾ ಬಂತು. ಕೊನೆಗೂ ಆ ದಿನ ಬಂದೇ ಬಿಡ್ತು, ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನ ಅರಮನೆಗೆ ತಗೊಂಡು ಹೋಗೋ ದಿನ. ನಾನೇ ಖಂಡಿತ ಮಂತ್ರಿ ಆಗ್ತೀನಿ. ಸಾರಂಗನ ತಯಾರಿ ಕೂಡ ಬೇರೆ ಇತ್ತು, ಹಾಗೆ ಆತನ ದಾರಿ ಕೂಡ ಬೇರೆ ಆಗಿತ್ತು. ಸಾರಂಗ ಆ ಕಡೆ ಹೋಗ್ತಿದ್ದಾನೆ. ಆ ದಾರಿ ಅಂತೂ ಬೆಟ್ಟ ಗುಡ್ಡಗಳನ್ನೆಲ್ಲ ಸುತ್ಕೊಂಡು ಹೋಗುತ್ತೆ. ಆ ದಾರಿಲಿ ಹೋಗ್ತಾ ಹೋಗ್ತಾ ಮನುಷ್ಯನೇ ಕೂಡ ಸುಸ್ತಾಗಿ ಬಿದೋಗ್ತಾನೆ. ಅಂತದ್ರಲ್ಲಿ ತರಕಾರಿಗಳು ತಾಜಾ ಆಗಿರುತ್ತ. ಓ, ಪೂರ್ತಿ ವಿಜಯನಗರ ಮಂತ್ರಿಗಳಾಗ್ಬೇಕು ಅಂತಿದಾರ? ತಾಜಾ ತರಕಾರಿಗಳು ತಂದಿದೀವಿ, ತಗೊಳ್ಳಿ. ಇದನ್ ನೋಡಿ, ಮತ್ತೆ ಇದನ್ನ ನೋಡಿ. ತರಕಾರಿ ಏನೋ ತಾಜಾ ಆಗಿದೆ, ಒಪ್ಕೋತೀನಿ. ಆದ್ರೆ ನೀವು ನೆರಳನ್ನ ಹಿಂಬಾಲಿಸ್ಕೊಂಡು ಬರಬೇಕಾಗಿತ್ತು ಅಲ್ವಾ? ಆಗ್ನೇನ ಕೇಳಿಸ್ಕೊಂಡಿರ್ಲಿಲ್ವೇನು? ಎಲ್ರೂ ತಾಜಾ ತರಕಾರಿ ಕೊಟ್ಟು ಮಂತ್ರಿಗಳಾಗ್ಬಹುದು ಅಂತ ಅನ್ಕೊಂಡಿದ್ರು. ತಮ್ಮ ನೆರಳಿನ ಜೊತೆ ಬುದ್ಧಿ ಕೂಡ ಹಿಂದೆನೆ ಬಿಟ್ಟು ಬಂದಿದ್ರು. ಸಾರಂಗ ಬುದ್ಧಿವಂತ ಆಗಿದ್ದ, ನೆರಳನ್ನ ಹಿಂಬಾಲಿಸ್ಕೊಂಡ್ ಬರ್ಬೇಕು ಅನ್ನೋ ಷರತ್ತನ್ನ ಕೇಳಿದಾಗ ಅವನಿಗೆ ಅರ್ಥ ಆಗಿತ್ತು. ಮಹಾರಾಜರ ಆದೇಶ ಅರಮನೆಗೆ ಪಶ್ಚಿಮದ ಬಾಗ್ಲಿಂದ ಬರ್ಬೇಕು ಅಂತ. ಅಲ್ಲಿಂದ ಯಾರ್ ಬರ್ತಾರೋ ಅವ್ರ ಬೆನ್ನಿನ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇತ್ತು. ಆಗ ಅವರ ನೆರಳು ಮುಂದೆ ಕಾಣಿಸ್ತಿತ್ತು. ಮಹಾರಾಜರು ತರಕಾರಿ ತರಕ್ ಹೇಳಿದ್ರು, ನೋಡಿದ್ರೆ ಮನ್ ತಗೊಂಡು ಹೋಗ್ತಾವ್ನೆ. ಇಷ್ಟು ಮೂರ್ಖ ಅಂತೂ ಅವನಾಗಿರೋಕ್ ಸಾಧ್ಯನೇ ಇಲ್ಲ. ಖಂಡಿತ ಏನೋ ಬುದ್ಧಿ ಉಪಯೋಗಿಸಿ ಈ ತಾಜಾ ತರಕಾರಿನ ಅರಮನೆವರೆಗೂ ತಲುಪಿಸ್ತಾನೆ ನೋಡ್ತಿರೋ. ಅಂದ್ರೆ ಇವನ್ ಮಂತ್ರಿ ಆಗ್ತಾನಾ?
ಇಲ್ಲ, ಇವನ ತರಕಾರಿಗಳನ್ನು ನಾವು ಕದ್ದು ನಾವು ಮಂತ್ರಿಗಳಾಗ್ತೀವಿ, ಆಮೇಲೆ ಕಳ್ಳತನ ಮಾಡಬೇಕಾದ ಅವಶ್ಯಕತೆನೆ ಬರೋದಿಲ್ಲ. ಹೇ, ನೀನ್ ಯಾವ ತರಕಾರಿನೆಲ್ಲ ಅರಮನೆಗೆ ತಗೊಂಡು ಹೋಗ್ತಾ ಇದೀವೋ ಅದನ್ನ ನಮ್ಮಗೊಪ್ಪಿಸ್ಬಿಟ್ಟು ಹೋಗು, ಇಲ್ಲ ಅಂದ್ರೆ. ಆಯ್ತಪ್ಪ, ಈಗ್ಲೇ ಕೊಡ್ತೀನಿ. ಇದನ್ನ ಮಹಾರಾಜರು ಮುಂದೆನೆ ತೆಗಿಬೇಕು. ಅದು ಮುಂಚೆ ಏನಾದ್ರೂ ತೆಗೆದ್ರೆ ಈ ತರಕಾರಿಗಳ ತಾಜಾತನ ಎಲ್ಲ ಹೊರಟೋಗುತ್ತೆ. ಹಾ ಹಾ, ಅರ್ಥ ಆಯ್ತು. ಚುಂಗಿ ಮತ್ತೆ ಮುಂಗಿ ಸಾರಂಗ ಕೊಟ್ಟಿರೋ ಪೆಟ್ಟಿಗೆ ತಗೊಂಡು ಮಹಾರಾಜರ ಮುಂದೆ ಹೋದ್ರು. ಮಹಾರಾಜರಿಗೆ ಜೈವಾಗಲಿ. ಪ್ರಣಾಮಗಳು. ವಾಹ್, ನೀನು ಕೂಡ ನಿನ್ನ ನೆರಳನ್ನ ಹಿಂಬಾಲಿಸ್ಕೊಂಡ್ ಬಂದಿದ್ಯಾ. ಆದ್ರೆ ನೀನು ತರಕಾರಿಗಳನ್ನೇ ತಂದಿಲ್ವಲ್ಲ. ಇದ್ರೆ ತಾನೇ ಮಹಾರಾಜ ತರೋದಕ್ಕೆ. ನನ್ನ ತಾಜಾ ತರಕಾರಿನ ಒಂದು ಸಲ ನೋಡಿ, ನಾನು ಮಂತ್ರಿ ಆದ್ಮೇಲೆ ಇಂಥ ಜನಗಳಿಂದ ದೂರ ಇರ್ತೀನಿ. ಇವರೆಲ್ಲ ನಿಮ್ಮ ಸಮಯನ ವ್ಯರ್ಥ ಮಾಡ್ತಾರೆ. ಸರಿ, ಮೊದಲು ನೀನ್ ತಂದಿರೋ ತರಕಾರಿಗಳನ್ನ ನೋಡೋಣ. ಬರೀ ಪತ್ರ ಇದೆಯಲ್ಲ, ತರಕಾರಿ ಎಲ್ಲ ಹೋಯ್ತು? ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ ಮಹಾರಾಜರೇ, ನಾವು ಕಳ್ಳರು, ಮಂತ್ರಿಯಾಗುವ ಆಸೆಯಿಂದ ಕಳ್ಳತನ ಮಾಡಿದ್ದೇವೆ. ಇದಕ್ಕಾಗಿ ನಮಗೆ ಶಿಕ್ಷೆ ಆಗಲೇಬೇಕು. ಸೈನಿಕರೇ, ಇವರನ್ನು ಬಂದಿಖಾನೆಯಲ್ಲಿ ಹಾಕಿ. ನಾನು ಹೇಳಿದ್ದೆ ಅಲ್ವಾ, ಸಾರಂಗ ತುಂಬಾ ಬುದ್ಧಿವಂತ ಅಂತ. ಈಗ ಅವನ್ ಸರದಿ. ಊರವರೆಲ್ಲ ಯೋಚನೆ ಮಾಡ್ತಿದ್ರಲ್ಲ, ಯಾಕ್ ಸಾರಂಗ ಮಣ್ಣು ತಗೊಂಡು ಹೋಗ್ತಿದ್ದಾನೆ ಅಂತ. ಅದು ಬರೀ ಮಣ್ಣಾಗಿರ್ಲಿಲ್ಲ, ಅದ್ರ ಒಳಗಡೆ ತಾಜಾ ಹಣ್ಣು ಮತ್ತೆ ತಾಜಾ ತರಕಾರಿಗಳಿದ್ವು. ಅವನದನ್ನ ತುಂಬಾ ದಿನಗಳಿಂದ ಎತ್ತಿನ ಗಾಡಿನಲ್ಲೇ ಬೆಳೆಸಿದ್ದ. ಅದು ಮಹಾರಾಜ ವಿದ್ಯಾಧರನಿಗೆ ತಾಜವಾಗಿ ಕೊಡಬೇಕು ಅಂತ. ಅದ್ಭುತ, ನೀನು ಖಂಡಿತವಾಗ್ಲೂ ಆ ಪಾತ್ರೆನೂ ತಂದಿರ್ಬೇಕು, ಬುದ್ಧಿವಂತಿಕೆ ಇರುವಂತದ್ದು. ಆಗ್ಲಿ ಮಹಾರಾಜರೇ. ಮಹಾರಾಜರೇ, ಇದು ಬುದ್ಧಿ ತುಂಬಿದ ಪಾತ್ರೆ. ಆದ್ರೆ ನೀವು ಈ ಪಾತ್ರೆಯನ್ನ ಒಡಿದೆ ಒಳಗಡೆ ಇರೋ ಬುದ್ಧಿಯನ್ನ ತಗೋಬೇಕು. ಪಾತ್ರೆಯಲ್ಲಿ ಸಾರಂಗ ಒಂದು ಕುಂಬಳಕಾಯನ್ನ ಬೆಳೆಸಿದ್ದ. ಅದು ಉಪ್ಪ್ ನೀರಿಂದ ಎಷ್ಟೋ ದಿನಗಳಾದ್ಮೇಲೆ ಪಾತ್ರೆ ಅಷ್ಟೇ ದೊಡ್ಡದಾಗಿ ಬೆಳೆದಿತ್ತು. ಪಾತ್ರೆ ಒಡಿದೆ ಅದನ್ನ ತೆಗಿಯಕಾಗ್ತಿರ್ಲಿಲ್ಲ. ಆದ್ರೆ ಮಹಾರಾಜ ಸಾರಂಗನಿಗೆ ಇನ್ನೊಂದು ಪರೀಕ್ಷೆ ಕೊಟ್ಟ. ನಿನ್ನ ಬುದ್ಧಿವಂತಿಕೆ ಮತ್ತು ಚತುರತೆ ನಿಜಕ್ಕೂ ಅದ್ಭುತ ಸಾರಂಗ. ಸರಿ, ಹಾಗಿದ್ರೆ ಒಂದು ಮಾತನ್ನ ಹೇಳೋ, ನಮ್ಮ ದರ್ಬಾರಿಗೆ ಈ ಮೂರು ಗೊಂಬೆಗಳಲ್ಲಿ ನಾನು ಯಾವುದಾದ್ರೂ ಒಂದನ್ನ ಆರಿಸ್ಬೇಕು ಅಂದ್ರೆ ಅದು ಯಾವುದಾಗಿರುತ್ತೆ? ನನಗೆ ಮೂರು ಕಡ್ಡಿಗಳು ಬೇಕು ಮಹಾರಾಜ. ಖಂಡಿತ. ಇವನೇನ್ ಮಾಡ್ತಿದ್ದಾನೆ? ಈ ಗೊಂಬೆ ದರ್ಬಾರ್ಗೆ ತುಂಬಾ ಶ್ರೇಷ್ಠವಾಗಿದೆ ಮಹಾರಾಜರೇ. ಯಾಕೆ ಅಂದ್ರೆ ಯಾವ್ದಾದ್ರೂ ಗುಟ್ಟಾಗಿರೋ ವಿಷಯನ ಮೊದಲನೇ ಗೊಂಬೆಗೆ ಹೇಳಿದ್ರೆ ಅದು ಏನು ಯೋಚನೆ ಮಾಡದೆ ಬೇರೆಯವ್ರ ಕಿವಿಗೆ ತಲುಪಿಸ್ಬಿಡುತ್ತೆ. ಹಾಗಾಗಿ ಈ ಗೊಂಬೆ ದರ್ಬಾರ್ಗೆ ಯೋಗ್ಯ ಅಲ್ಲ. ಇನ್ನು ಎರಡನೇ ಗೊಂಬೆ ಕಿವಿಯಲ್ಲಿ ಗುಟ್ಟನ್ನ ಹೇಳಿದ್ರೆ ಅದು ಬಾಯಿ ಮುಖಾಂತರ ಎಲ್ರಿಗೂ ತಲುಪಿಸ್ಬಿಡುತ್ತೆ. ಆದ್ರೆ ಮೂರನೇ ಗೊಂಬೆ ಕಿವಿಯಲ್ಲಿ ನಾವು ಏನೇ ಹೇಳಿದ್ರು ಆ ಗುಟ್ಟು ಗುಟ್ಟಾಗೇ ಇರುತ್ತೆ. ವಾಹ್ ವಾಹ್, ಎಂಥ ಬುದ್ಧಿವಂತಿಕೆ. ಈಗ ಒಂದು ಕೊನೆ ಪ್ರಶ್ನೆ. ಮಹಾರಾಜ ಮೂರು ಉಂಗ್ರಗಳನ್ನ ತೋರಿಸಿ ಸಾರಂಗನ ಹತ್ರ ಹೋಗಿ ಕೇಳ್ದ. ಇಲ್ ನೋಡು ಸಾರಂಗ, ಈ ಕೆಂಪು ಉಂಗ್ರ ಯಾರ್ ಹಾಕೋತಾರೋ ಅವರಿಗೆ ಯೋಜನೆ ಮಾಡೋ ಶಕ್ತಿ ಇರುತ್ತೆ ಅಂತ. ಹಸಿರು ಉಂಗ್ರ ಯಾರ್ ಹಾಕೋತಾರೋ ಅವರಿಗೆ ಯೋಜನೆಯನ್ನ ಸಾಮಾನ್ಯವಾದ ಪರಿಸ್ಥಿತಿಯಲ್ಲೂ ಪೂರ್ತಿ ಮಾಡೋ ಶಕ್ತಿ ಇರುತ್ತೆ. ಮತ್ತೆ ಈ ನೀಲಿ ಉಂಗ್ರನ ಯಾರ್ ಹಾಕೋತಾರೋ
ಅವರಿಗೆ ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ ಅದನ್ನ ಯೋಜನೆ ಮಾಡೋ ಶಕ್ತಿ ಇರುತ್ತೆ. ಹಾಗಾದ್ರೆ ಈ ದರ್ಬಾರಲ್ಲಿ ಯಾರು ಯಾವ ಉಂಗ್ರವನ್ನ ಹಾಕೋಬೇಕು? ಮಹಾರಾಜರೇ, ಕೆಂಪು ಉಂಗ್ರನ ನೀವೇ ಹಾಕೋಬೇಕು. ಯಾಕೆ ಅಂದ್ರೆ ಯೋಜನೆಗಳನ್ನ ರಾಜನೇ ಮಾಡೋದು. ಇನ್ನು ಹಸಿರು ಉಂಗ್ರನ ನಿಮ್ಮ ಮಂತ್ರಿಗಳು ಹಾಕೋಬೇಕು. ಯಾಕೆ ಅಂದ್ರೆ ಅವರು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಯೋಜನೆಯನ್ನ ಪಾಲಿಸಬೇಕಾಗತ್ತೆ. ಮತ್ತೆ ಸೇನಾಪತಿಗಳು ನೀಲಿ ಉಂಗ್ರನ ಹಾಕೋಬೇಕು. ಯಾಕೆ ಅಂದ್ರೆ ಅವರು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ನಿಮ್ಮ ಯೋಜನೆಗಳನ್ನ ಪಾಲಿಸಬೇಕಾಗತ್ತೆ. ವಾಹ್, ನಿಜಕ್ಕೂ ನೀನು ಅತಿ ಬುದ್ಧಿವಂತನೇ ಸಾರಂಗ. ಮಹಾರಾಜರೇ, ಇದೇ ತರ ತನ್ನ ಬುದ್ಧಿಶಕ್ತಿಯಿಂದ ಸಾರಂಗ ವಿಜಯನಗರದ ಮಂತ್ರಿಯಾದ. ಅವನು ತನ್ನ ರಾಜ್ಯ ಮತ್ತೆ ಪ್ರಜೆಗಳಿಗೋಸ್ಕರ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದ. ಟೆನ್ಷನ್ ತಗೊಂಡ್ರೆ ಏನು ಮಾಡಕ್ಕಾಗಲ್ಲ. ಹಾ, ಟೆನ್ಷನ್ ನ ತಗೊಳ್ದೇನೆ ಸಾರಂಗ ತನ್ನ ಪರೀಕ್ಷೆ ಸಮಯದಲ್ಲಿ ಯೋಚನೆ ಮಾಡಿ ಉತ್ತರ ಕೊಟ್ಟ. ಮತ್ತೆ ನಿಮ್ಮ ಹತ್ರ ಡ್ಯಾನ್ಸ್ ಮಾಡೋ ಟ್ಯಾಲೆಂಟ್ ಇದೆ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಈಗ ನಾನು ಯಾವ್ದೇ ಟೆನ್ಷನ್ ಇಲ್ಲದೆ ಪರ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸುಧಾ. ಇಫ್ ಯು ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಮೂರ್ತಿ ಮೀಡಿಯಾ. ಮತ್ತು ಮತ್ತಲ್ಲಿ ತಕ್ಷಣ ಬೀಳುತ್ತೆ ಹನಿಯು, ಅದು ವೆಪ್ಪಿಸು ಮತ್ತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೆ ಈಗ ಸಿಹಿ ಕಹಿ ರುಚಿಗಾಗಿ. ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ, ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ. ಕವಿತ ಕಥೆಯು ಅರಕದಿಂದ ಕಥೆಯು ನಾನು ಅದೇ ಪರಿಮಳ ಹಡೆದು. ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ, ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ. ಬೆರಳನ್ನು ಹಿಡಿದು ಜೊತೆಯಾಗಿ ನಡುವೆ ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ. ಅಂಗಳದ ಮಣ್ಣಲ್ಲಿ ಪರಿಮಳ ಮನದಲ್ಲಿ ಕವಿತ ಕಥೆಯು ಅರಿತ.